ಇವತ್ತು ಜಗತ್ತಿನಲ್ಲಿ ಸುಮಾರು 200 ಶತಕೋಟಿಯಷ್ಟು ಜನ ಯಾವುದಾದ್ರೂ ಒಂದು ರೀತಿಯ ಯೋಗ ಮಾಡ್ತಾ ಇದ್ದಾರೆ. ಆದರೆ ನನಗೆ ಸಂತೋಷ ಆಗ್ತಿಲ್ಲ. ನನಗೆ 7.2 ಶತಕೋಟಿ ಜನರು ಯಾವುದಾದ್ರೂ ಒಂದು ರೀತಿಯ ಯೋಗ ಮಾಡಬೇಕು ಅಂತ. ಯಾಕೆಂದರೆ ಕಳೆದ 100 ವರ್ಷದಲ್ಲಿ ನಾವು ಭೂಮಿಯನ್ನು ಬಗೆದು ಬಿಟ್ಟಿದ್ದೀವಿ, ಆದರೂ ಮಾನವ ಹಿತ ಉಂಟಾಗಿಲ್ಲ. ಮಾನವ ಕಲ್ಯಾಣ ಆಗಬೇಕಿದ್ರೆ ಅದಕ್ಕಿರೋ ಒಂದೇ ದಾರಿ ಅಂದರೆ ಒಳಮುಖರಾಗೋದು. ಬೇರೆ ಯಾವ ದಾರಿನೂ ಇಲ್ಲ. ಯಾಕೆ ಅಂದರೆ ನೋವು ನಲಿವು ಆಗೋದು ನಿಮ್ಮೊಳಗಿನಿಂದ, ದುಃಖ ಸಂತೋಷ ಆಗೋದು ನಿಮ್ಮೊಳಗಿನಿಂದ, ಬೆಳಕು ಮತ್ತು ಕತ್ತಲೆ ಕೂಡ ಆಗೋದು ನಿಮ್ಮೊಳಗಿನಿಂದ. ನೀವು ಅನುಭವವನ್ನು ಸೃಷ್ಟಿ ಮಾಡಿಕೊಳ್ಳೋ ಒಂದೇ ಜಾಗ ನಿಮ್ಮ ಆಂತರ್ಯದಲ್ಲಿದೆ. ನೀವು ಒಳಮುಖರಾಗದೇ ಇದ್ದರೆ ಈ ಜಗತ್ತಿನಲ್ಲಿ ನಿಮಗೆ ಶ್ರೇಯಸ್ಸುಂಟಾಗೋ ಪ್ರಶ್ನೆಯೇ ಇಲ್ಲ. ಇವತ್ತು ಭೂಮಿ ಮೇಲಿನ ಪ್ರತಿಯೊಂದು ಮಾನವ ಸಮಸ್ಯೆಯನ್ನು ಪರಿಹರಿಸೋದಿಕ್ಕೆ ಅಗತ್ಯವಾದ ಸಂಪನ್ಮೂಲ, ಸಾಮರ್ಥ್ಯ ಮತ್ತು ತಂತ್ರಜ್ಞಾನ ನಮ್ಮ ಬಳಿ ಇದೆ. ಇದು ಹಿಂದೆಂದೂ ಸಾಧ್ಯವಾಗಿರಲಿಲ್ಲ. ಇಲ್ಲದೇ ಇರೋ ಒಂದೇ ಒಂದು ವಿಷಯ ಅಂದರೆ ಮನುಷ್ಯರ ಒಳಗೂಡಿಸಿಕೊಳ್ಳೋ ಪ್ರಜ್ಞೆ. ಮತ್ತು ಯೋಗ ಮಾಡೋದು ಇದನ್ನೇ. ಅದು ಮತಧರ್ಮ, ನಂಬಿಕೆಯ ಕಟ್ಟುಪಾಡುಗಳು, ಜಾತಿ, ಮತ, ಜನಾಂಗ ಮತ್ತು ರಾಷ್ಟ್ರೀಯತೆಯನ್ನು ಮೀರಿ ಹೋಗುತ್ತೆ. ಜನರು ತಮ್ಮೊಳಗೆ ಒಂದು ಆಳವಾದ ಐಕ್ಯತೆಯ ಭಾವವನ್ನು ಅನುಭವಿಸಬಹುದು. ಮತ್ತು ಜಗತ್ತಿಗೆ ಬೇಕಾಗಿರೋದು ಅದೇ. ಇದು ಮಾನವತೆ ಇಡ್ತಿರೋ ಒಂದು ಮಹತ್ವದ ಹೆಜ್ಜೆಯಾಗಿದೆ. ತಮ್ಮ ಶ್ರೇಯಸ್ಸಿಗಾಗಿ ಜನರು ಒಳಮುಖರಾಗೋ ಸಮಯ ಬಂದಿದೆ. ಮೇಲೆ ಅಥವಾ ಹೊರಗು ನೋಡೋದಲ್ಲ, ಒಳಗೆ. ಒಳಮುಖರಾಗೋದೊಂದೇ ದಾರಿ. If you want well-being, in is the only way out. ನಿಮಗೆ ಶ್ರೇಯಸ್ಸು ಬೇಕಿದ್ರೆ ಒಳಮುಖರಾಗೋದೊಂದೇ ದಾರಿ.